ಕಾಂಗ್ರೆಸ್ ನ ಭಜರಂಗ ದಳ ಪಿಎಫ್ಐ ಬ್ಯಾನ್ ಮಾಡುವುದು ಹಾಗೂ ಎನ್ಇಪಿ ರದ್ದು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಅಶ್ವತ್ ನಾರಾಯಣ್ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ವೈಚಾರಿಕವಾಗಿ ದಿವಾಳಿಯಾಗಿರೋ ಪಕ್ಷ ಅವರ ಮ್ಯಾನಿಫೆಸ್ಟೋನಲ್ಲಿ ಹೇಳ್ತಾರೆ ಪಿಎಫ್ಐ ಬ್ಯಾನ್ ಮಾಡ್ತೀವಿ ಅಂತ ಭಜರಂಗ ದಳ ಮಾಡುವ ಕಾಂಗ್ರೆಸ್ ಪಕ್ಷವನ್ನ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಹೊರಹಾಕುವ ಕೆಲಸ ಜನ ಮಾಡಲಿದ್ದಾರೆ ಎಂದರು हनुमान भक्तरू भजरंग दळदवरू अंदु हनुमंत लंकादल्ली रावणनन्न बेरु सहित कित्ताकिद अदे रीति कांग्रेस अन्नु बेरु सहित कीळलागुत्ते एंदु वाग्दाळि नडेसिद्दारे संपूर्णवागि वैचारिकवागि दिवाळि आगिरुवंत ओंदु पक्ष अवर मेनिफेस्टोदल्लि हेळ्तारे पीएफ्ऐ न ब्यान माड्तीवि अंत पीएफ्ऐ ईगागले ब्यान माडि आगिदे भजरंग दळवन्न ಬ್ಯಾನ್ ಮಾಡ್ತೀನಿ ಅಂತ ಹೇಳಕ ಹೊರಟಿದ್ದಾರೆ ಬಜರಂಗ ದಳದವರು ದೇಶವಾದಿಗಳು ದೇಶಭಕ್ತರು ನಮ್ಮತನದ ಪೂರ್ವಕವಾಗಿ ಕಾಂಗ್ರೆಸ್ ಅವರಾಗೆ ತುಷ್ಟೀಕರಣದ ರಾಜಕಾರಣವನ್ನ ಮಾಡಿ ಸಮಾಜ ಒಡೆಯುವಂತ ಕೆಲಸ ಮಾಡೋರಲ್ಲ ದೇಶಭಕ್ತರು ಸಮಾಜ ಕಟ್ಟುವಂತ ವ್ಯಕ್ತಿಗಳು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ತಿರಸ್ಕಾರವನ್ನ ಮಾಡುವಂತದಾಗುತ್ತೆ ಇಲ್ಲಿಂದ ಸಂಪೂರ್ಣವಾಗಿ ಬೇರು ಸಹಿತ ಬಜರಂಗ ದಳಿಗಳು ಬಜರಂಗ ದಳದ ಅನುಮಾನದ ಅನುಮಾನಾಡ ಅಂತ ಕರ್ನಾಟಕದಿಂದ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ಇಲ್ಲಿಂದ ಬೇರ್ಸೈತ ಕಿತ್ತಾಕುವಂತದಾಗುತ್ತೆ ಹೀಗೆ ಲಂಕಾದಲ್ಲಿ ಅಶೋಕವನದಲ್ಲಿ ಬೇರ್ಸೈತ ಮರವನ್ನ ಕಿತ್ತಾಕಿದ್ರು ಹಾಗೆ ಈ ರೀತಿ ಕಾಂಗ್ರೆಸ್ ಮರವನ್ನ ಸಂಪೂರ್ಣವಾಗಿ ನಮ್ಮ ಕರ್ನಾಟಕದಿಂದ ಕಿತ್ತಾಕುವಂತದಾಗುತ್ತೆ ಹಾಗೆ ಎನ್ಇಪಿ ವಿಚಾರದಲ್ಲಿ ಒಂದು ಎನ್ಇಪಿ ರಾಷ್ಟ್ರೀಯ ಮೂರನೇ ರಾಷ್ಟ್ರೀಯ ಶಿಕ್ಷಣ ನೀತಿ 36 ವರ್ಷದ ನಂತರ ತಂದಿರುವಂತ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಇದನ್ನ ಮಾಡಬೇಕು ಅಂದ್ರೆ 6 ವರ್ಷ ದೀರ್ಘಾವಧಿ ದೀರ್ಘಕಾಲದಲ್ಲಿ ಒಂದು ಗ್ರಾಮೀಣ ಮಟ್ಟದಿಂದ ಕಾಂಗ್ರೆಸ್ ಅವರಂಗೆ 4 ಜನ ಚೇಂಬರ್ ನಲ್ಲಿ ಕೂತ್ಕೊಂಡು ರಾಷ್ಟ್ರೀಯ ನೀತಿಯನ್ನ ಮಾಡಿದಲ್ಲ ಸಲಹೆಗಳನ್ನು ಪಡೆದು ರಚನೆ ಆಗಿರೋದೇ ರಾಷ್ಟ್ರೀಯ ಶಿಕ್ಷಣ ನೀತಿ 6 ವರ್ಷ ಕಾಲ ತಗೊಂಡಿದೆ